ಅಮರಾವತಿ ಅನ್ನುವ ರಾಜ್ಯದಲ್ಲಿ ತೀವ್ರವಾದ ಬರಗಾಲದಿಂದ ಜನರೆಲ್ಲರೂ ಕಷ್ಟಪಡ್ತಾ ಇದ್ರು. ಕಳೆದ ಹಲವು ವರ್ಷಗಳಿಂದ ಅಲ್ಲಿ ಮಳೆ ಇಲ್ಲದ ಕಾರಣ ಈ ಪರಿಸ್ಥಿತಿ ಬಂದಿತ್ತು. ಅದೇ ರಾಜ್ಯದಲ್ಲಿ ನಾಲ್ಕು ಜನ ಸ್ನೇಹಿತರು ಇದ್ರು. ಮದುವೆಗೂ ಕಾರ್ಯಗಳಿಗೂ ಅಡಿಗೆ ಮಾಡೋದೇ ಅವರ ಕೆಲಸ. ಅಕ್ಕಪಕ್ಕದ ಗ್ರಾಮಗಳಲ್ಲಿ ಯಾರ ಮನೆಯಲ್ಲಿ ಶುಭ ಕಾರ್ಯ ಅಂದ್ರೂ ಇವರ ನಾಲ್ಕು ಜನನೇ ಅಡಿಗೆ ಮಾಡಿ ಇಡ್ತಾ ಇದ್ರು. ಮಂಜುನಾಥ ಒಂದು ಪಾತ್ರೆ ಅನ್ನವನ್ನು ಕೂಡ ನೂರು ಜನರಿಗೆ ಹಂಚುವಂತ ಬುದ್ಧಿವಂತ. ನಾಗೇಂದ್ರ ಯಾವ ಎಲೆ ಎಲ್ಲಿ ಸಿಗುತ್ತೆ, ಅದು ಯಾವ ತರದ ಮೂಲಿಕೆ, ಎಷ್ಟು ಹಾಕಿದ್ರೆ ರುಚಿ ಹೇಗಿರುತ್ತೆ ಅಂತ ಹೇಳ್ತಿದ್ದ. ವಿಜಯೇಂದ್ರ ಹಸಿ ಸೌದನೆ ಕೂಡ ಇಟ್ಟು ಬೆಂಕಿ ಕಚ್ಚುವಷ್ಟು ಮೇಧಾವಿ. ಮುರುಘ ಯಾವ ತರದ ಪಾತ್ರೆನ ಉಪಯೋಗ ಮಾಡಿ ಏನ್ ಬೇಕಾದ್ರೂ ಮಾಡಿಕೊಡೋ ತರ ಬುದ್ಧಿವಂತ. ಈ ನಾಲ್ಕು ಜನನ ಬಿಟ್ರೆ ಹಸಿ ಹುಲ್ಲನ್ನು ಹಾಕಿ ಕೂಡ ರುಚಿಕರವಾದ ಆಹಾರ ಮಾಡಿಕೊಡ್ತಿದ್ರು. ಅಷ್ಟು ಒಳ್ಳೆ ಹೆಸರಿದ್ರು ಕೂಡ ಬರಗಾಲದಿಂದ ಕೆಲಸ ಇಲ್ಲದೆ ಅವರೆಲ್ಲರೂ ಸುಮ್ಮನೆ ಇದ್ರು. ಕೆಲವು ದಿನಗಳ ನಂತರ, ಈ ರೀತಿ ಹಸುವಲ್ಲಿ ಎಷ್ಟು ದಿನ ಅಂತ ನಾವಿರೋದು, ಏನಾದ್ರೂ ಮಾಡ್ಲೇಬೇಕು. ಏನ್ ಮಾಡೋಕಾಗುತ್ತೆ, ನಮ್ಗೆ ಅಡಿಗೆ ಮಾಡೋದು ತಿನ್ನೋದ್ ಬಿಟ್ರೆ ಏನು ಬರಲ್ಲ. ಬರಗಾಲದಿಂದ ನಾವ್ ಮಾತ್ರ ಅಲ್ಲ, ಎಲ್ರೂ ಒಂದ್ ಹೊತ್ತು ತಿಂದು ಇನ್ನೊಂದ್ ಹೊತ್ತು ಹಸುವಲ್ಲೇ ಇದಾರೆ. ಹಂಗಂತ ಹೆಂಡತಿ ಮಕ್ಕಳಿಗೆ ಹೊಟ್ಟೆಗೆ ಏನಾದ್ರೂ ಹಾಕ್ಬೇಕಲ್ಲ. ಇಷ್ಟು ವಿದ್ಯೆ ಇದ್ರು, ಇಷ್ಟು ದಿನ ಕಷ್ಟಪಟ್ರು, ನಾವು ಸಂಪಾದನೆ ಮಾಡಿರೋ ಆಸ್ತಿ ಏನೂ ಇಲ್ಲ. ಮಳೆಗೋಸ್ಕರ ನಾವು ಕಾಯ್ಬೇಕು, ಮತ್ತೇನು ಮಾಡೋಕ್ಕಾಗಲ್ಲ. ಇಲ್ಲ, ಈ ರೀತಿ ಅಡಿಗೆ ಮಾಡಿಕೊಂಡು ನಾವ್ ಯಾವತ್ತೂ ದುಡ್ಡನ್ನ ಸಂಪಾದನೆ ಮಾಡೋಕ್ಕಾಗಲ್ಲ. ಏನಾದ್ರೂ ಮಾಡ್ಲೇಬೇಕು. ಈ ಬರಡು ಭೂಮಿಯನ್ನ ಬಿಟ್ಟು ಸಂಪನ್ನವಾದ ಒಂದು ದೇಶಕ್ಕೆ ಹೊರಟೋಗೋಣ. ಸರಿ, ಹಾಗಾದ್ರೆ ಅಲ್ಲಿ ಹೋಗಿ ಸ್ಥಿರ ಆದ್ಮೇಲೆ ನಮ್ಮ ಕುಟುಂಬವನ್ನ ಅಲ್ಲಿ ಕರ್ಕೊಂಡು ಹೋಗೋಣ. ಹಾಗೆ ಎಲ್ರು ಕೂಡ ಒಂದು ನಿರ್ಧಾರ ಮಾಡಿ ಅವಂತಿಕ ರಾಜ್ಯಕ್ಕೆ ಹೋಗೋಣ ಅಂತ ಅವರ ಹೆಂಡತಿ ಮಕ್ಕಳನ್ನ ಮನೆಯಲ್ಲೇ ಬಿಟ್ಬಿಟ್ಟು ನಾಲ್ಕು ಜನ ಪ್ರಯಾಣ ಮಾಡ್ತಾ ಇದ್ರು. ದಿನಗಳು ಹೋಗ್ತಾ ಹೋಗ್ತಾ ದೊಡ್ಡ ದೊಡ್ಡ ಬೆಟ್ಟಗಳನ್ನ ದಾಟಿ ಗೋರಂಕಿ ಮಾರ್ಗದಲ್ಲಿ ನಡ್ಕೊಂಡು ಹೋಗ್ತಿದ್ರು. ತುಂಬಾ ಸುಸ್ತಾಗಿದ್ರಿಂದ ವಿಶ್ರಾಂತಿ ತಗೊಳ್ಳೋಣ ಅಂತ ಒಂದು ಮಂಟಪದಲ್ಲಿ ಕೂತ್ಕೊಂಡಿದ್ರು. ತುಂಬಾ ಹಸಿವಾಗ್ತಾ ಇದೆ, ಏನಾದ್ರೂ ತಿನ್ಲೇಬೇಕು, ಇಲ್ಲಾಂದ್ರೆ ಒಂದ್ ಹೆಜ್ಜೆ ಕೂಡ ಇಡಕ್ಕಾಗಲ್ಲ. ನಾನು ಕಾಡಿಗೆ ಹೋಗಿ ತಿನ್ನಕ್ಕೇನಾದ್ರೂ ಸಿಗುತ್ತೋ ಅಂತ ನೋಡ್ಕೊಂಡು ಬರ್ತೀನಿ. ಅಷ್ಟೊಳಗೆ ಬೆಂಕಿನ ಹಚ್ಚಿ ಅಡಿಗೆಗೆ ತಯಾರು ಮಾಡಿ. ಹಾಗಂತ ಹೇಳಿ ನಾಗೇಂದ್ರ ಹೋದ. ಅದು ದಟ್ಟವಾದ ಅಡವಿ, ಸುತ್ತಮುತ್ತ ಎಲ್ಲೇ ನೋಡಿದ್ರು ಕೂಡ ಎಲ್ಲ ಹಚ್ಚ ಹಸಿರಾಗಿತ್ತು. ಒಲೆ ಕಚ್ಚೋಣ ಅಂದ್ರೆ ಒಣಗಿದ ಸೌದೆ ಎಲ್ಲೂ ಸಿಗ್ಲಿಲ್ಲ. ಸ್ವಲ್ಪ ಒಣಗೋಗಿರೋ ಎಲೆಗಳನ್ನ ಸೇಕರಿಸಿ ಪೊದರಿನ ಒಳಗಡೆ ಇದ್ದ ಅಣಬೆಗಳನ್ನ ಜಜ್ಜಿದಾಗ ರಸ ಬಂತು. ಅದ ನೋಡಿ ಆಶ್ಚರ್ಯದಿಂದ, ಶಭಾಷ್ ಕಣೋ ವಿಜೇಂದ್ರ, ನಿನ್ನ ವಿದ್ಯೆ ಅಮೋಘ, ಹಸಿ ಕೋಲಿಂದನೇ ಬೆಂಕಿ ಬರ್ಸ್ಬಿಟ್ಟೆ, ಶಭಾಷ್ ಕಣೋ. ಅಷ್ಟೊಳಗೆ ಒಂದು ಚಪ್ಪಟೆ ಕಲ್ಲನ್ನು ಪಾತ್ರೆಯಾಗಿ ಬದಲಾಯಿಸಿ ಒಲೆ ಕಚ್ಚಿ ಒಣಗೋಗಿರುವ ಸೋರೆಕಾಯಿನ ಬಿಂದಿಗೆ ತರ ಮಾಡಿ ನೀರ್ ತಗೊಂಡ್ ಬಂದ್ರು. ಅಡವಿಯಲ್ಲಿ ತಿನ್ನಕ್ಕಾಗೋ ತರ ಏನಾದ್ರೂ ಸಿಗುತ್ತಾ ಅಂತ ಹುಡುಕ್ತಾ ಇದ್ದಾಗ ಯಾವುದೋ ಮೂಲಿಕೆ ಗಿಡಗಳು ಸಿಕ್ತು. ಅರೆ, ಇದು ಜಿಲ್ಲೇರಿ ಗಿಡ, ಇದನ್ ತಿಂದ್ರೆ ಒಳ್ಳೆ ಮತ್ ಬರುತ್ತೆ. ತಿಂದ್ಮೇಲೆ 8 ಗಂಟೆ ಕುಂಭಕರ್ಣನಿದ್ರೆ ಯಾವ್ದಕ್ಕಾದ್ರೂ ಉಪಯೋಗ ಬರುತ್ತೆ. ಹಾಗಂತ ಅದನ್ನೆಲ್ಲ ತಗೊಂಡು ಅವನ ಹತ್ರ ಇಟ್ಕೊಂಡು ಅಲ್ಲಿಂದ ಹೊರಟ. ನೋಡ್ರು, ಈ ಕಾಡಲ್ಲಿ ವಿಷದ ಹಣ್ಣು ಹೂ ಮಾತ್ರ ಇದೆ. ಬಸಳೆ ಸೊಪ್ಪು ಮುಲ್ಲಂಗಿ ಗೆಣಸ್ ಬಿಟ್ರೆ ಮತ್ತೇನು ಸಿಕ್ಕೇ ಇಲ್ಲ. ಈ ಮೋರನ್ನ ಬೆರೆಸಿ ಅಶ್ವಗಂಧ ಚೂರ್ಣವನ್ನ ಹಾಕಿ ಅಡಿಗೆ ಮಾಡಿದ್ರೆ ಕುದುರೆಯಷ್ಟು ಶಕ್ತಿ ಬಂದು 3 ದಿನ ಸುಸ್ತೇ ಆಗಲ್ಲ. ಹಾಗೆ ಮಾತಾಡ್ಕೊಂಡು ಅಡಿಗೆ ಮಾಡಿ ಪಕ್ಕದಲ್ಲಿದ್ದ ಮಂಟಪದಲ್ಲಿ ಕೂತ್ಕೊಂಡು ಅವರು ತಿಂತಿದ್ದಾಗ ಹಾಗಂತ ಅವರ ಹತ್ತಿರ ಬಂದು, ನನ್ನ ಹೆಸರು ಮೌನ ಮುನಿ, ಈ ಅಡವಿಯಲ್ಲಿ ತಪಸ್ ಮಾಡ್ತಾ ತಿನ್ನೋದಕ್ಕೆ ಏನು ಸಿಗದೆ ಸತ್ತು ಭೂತವಾದೆ. ಅಡುಗೆಯ ಪರಿಮಳದಿಂದ ನಿದ್ದೆಯಿಂದ ನನ್ನ ಆತ್ಮ ಎದ್ದಿತು. ದಯವಿಟ್ಟು ನಂಗೂ ಕೂಡ ತಿನ್ನೋದಕ್ಕೆ ಏನಾದ್ರೂ ಕೊಡ್ತೀರಾ? ಇರೋದ್ರಲ್ಲಿ ಮೌನ ಮುನಿಗೂ ಕೂಡ
ಸಮಾನವಾಗಿ ಹಂಚಿದ ಮಂಜುನಾಥ. ಹೊಟ್ಟೆ ತುಂಬ ತಿಂದ ಮೌನಮುನಿಯ ಆತ್ಮ ತುಂಬಾನೇ ಸಂತೋಷಪಟ್ಟಿತು. ಅಮೋಘ ಬಸಳೆ ಸೊಪ್ಪಿನ ಸಾರು, ಅಮೋಘ, ನನ್ನ ಹಸವನ್ನ ತೀರಿಸಿರೋ ನಿಮ್ಗೆ ಏನಾದ್ರೂ ಮಾಡ್ಬೇಕು ಅನ್ಸ್ತಾ ಇದೆ, ಕೇಳಿ ನಿಮ್ಗೇನ್ ಬೇಕು? ಅವರ ಊರಲ್ಲಿದ್ದ ಬರಗಾಲದ ಬಗ್ಗೆ ಅವ್ರ ಹತ್ರ ಹೇಳಿದ್ರು. ಒಳ್ಳೆ ದುಡ್ಡು ಮಾಡಿ ಸುಖವಾಗಿರೋದಕ್ಕೆ ಒಂದು ದಾರಿನ ಹೇಳಿ ಸ್ವಾಮಿ. ಸುಖ ದುಡ್ಡಿನಿಂದ ಬರಲ್ಲ, ಸಂತೃಪ್ತಿಯಿಂದ ಬರುತ್ತೆ. ಸರಿ, ನಿಮ್ಗೆ ನಿಧಿ ಸಿಗೋ ಮಾರ್ಗವನ್ನ ಹೇಳ್ತೀನಿ. ಜಟಿಲ ಪಟ್ ಪಿಂಗಲ ನಟ್ ನಾಗುಲ ಹಠಾಹಟ್ ಹಂತಕಿ ಸಹೋ ಸರ್ಪಕೇತು ಸಹೋ. ಹಾಗಂತ ಮಂತ್ರವನ್ನು ಹೇಳಿದ ತಕ್ಷಣ ಮೌನಮುನಿಯ ತಲೆಯಿಂದ ಮಂತ್ರದಂಡ ಬಂದು ಅದು ನಾಲ್ಕು ಮಂತ್ರದಂಡಗಳಾಗಿ ಬದಲಾಯಿತು. ನೋಡ್ರಪ್ಪ, ಇದು ತುಂಬಾ ಶಕ್ತಿಶಾಲಿಯಾದ ಸರ್ಪಕೇತು ಮಂತ್ರದಂಡ. ಜಟಿಲ ಪಿಂಗುಲ ನಾಗುಲ ಹಂತಕಿ, ಇದು ನಿಮ್ಗೆ ನಿಧಿಗೆ ದಾರಿಯನ್ನ ತೋರಿಸುತ್ತೆ. ಆದ್ರೆ ಒಬ್ಬರ ಕೈಯಲ್ಲಿ ಒಂದೇ ದಂಡವಿರಬೇಕು. ಒಂದು ದಂಡ ಇರ್ಬೇಕಾದ್ರೆ ಇನ್ನೊಂದು ದಂಡವನ್ನ ಮುಟ್ಟಿದ್ರೆ ಆ ದಂಡ ಭಸ್ಮವಾಗಿ ಹಿಡ್ಕೊಂಡಿರೋನನ್ನು ಕೂಡ ಭಸ್ಮ ಮಾಡುತ್ತೆ. ಜಾಗ್ರತೆ, ಮುಖ್ಯವಾದ ವಿಷಯ, ದುಡ್ಡಿಂದ ಸಂತೋಷ ಸಿಗಲ್ಲ, ಸಂತೃಪ್ತಿ ಇದ್ರೆ ಮಾತ್ರ ಸಂತೋಷ. ಇಲ್ಲಿಂದ ಪೂರ್ವ ದಿಕ್ಕಿಗೆ ಹೋಗಿ, ನಿಮಗೆ ನಿಧಿ ಸಿಗುತ್ತೆ. ಶುಭಂ. ಹಾಗೆ ಹೇಳಿ ಮೌನ ಮುನಿ ಮಾಯವಾದ್ರು. ಅವರೆಲ್ಲರೂ ಕೂಡ ಆ ಮುನಿಕಟ ಮಾಂತ್ರಿಕ ದಂಡಗಳನ್ನ ತಗೊಂಡು ಪೂರ್ವ ದಿಕ್ಕಿನ ಕಡೆ ನಡ್ಕೊಂಡು ಹೋಗ್ತಿದ್ರು. ಸ್ವಲ್ಪ ದಿನಗಳಲ್ಲಿ ಒಂದು ದೊಡ್ಡ ಕಣಿವೆಗೆ ಹೋಗಿ ಸೇರಿದ್ರು. ಇದ್ದಕ್ಕಿದ್ದಂತೆ ತುಂಬಾ ಜೋರಾದ ಒಂದು ನಗು. ಅದೆಲ್ಲವನ್ನು ನೋಡಿ ಆ ನಾಲ್ಕು ಜನ ಕೂಡ ಆಶ್ಚರ್ಯದಿಂದ ಆ ಗುಹೆಯೊಳಗಡೆ ಹೋದ್ರು. ಅದು ನಿಜವಾಗ್ಲೂ ತುಂಬಾ ದೊಡ್ಡ ಗುಹೆ, ಸುಮಾರು ಶಿಲ್ಪಗಳು ಇತ್ತು. ವಿಚಿತ್ರವಾದ ನಗು ಶಬ್ದ ಕೇಳಿಸ್ತಿತ್ತು. ಇದ್ದಕ್ಕಿದ್ದಂತೆ ಒಂದು ದೆವ್ವ ಪ್ರತ್ಯಕ್ಷವಾಯಿತು. ಜಾಜರಿ ಜಾಜರಿ ಜಟಿಲ ಜಾಮ್ ಜಾಮ್ ಜಟಿಲ ಹಾಗಂತ ಹೇಳಿದ ತಕ್ಷಣ ನಾಗೇಂದ್ರನ ಕೈಯಲ್ಲಿದ್ದ ಆ ಮಂತ್ರದಂಡ ಹಾರ್ಕೊಂಡು ಹೋಗಿ ಒಂದು ಜಾಗವನ್ನು ಅಗಿತಾ ಇತ್ತು. ಆ ಹಳ್ಳದಿಂದ ಒಂದು ದೊಡ್ಡ ಪಾತ್ರೆಯಲ್ಲಿ ಸುಮಾರು ಬೆಳ್ಳಿ ನಾಣ್ಯಗಳು ಬಂತು. ಈ 10,000 ಬೆಳ್ಳಿ ನಾಣ್ಯಗಳು ನಿಮಗ್ ಸ್ವಂತ, ತಗೊಳ್ಳಿ. ಜಾಜರಿ ಜಾಜರಿ ಜಟಿಲ ಜಾಮ್ ಜಾಮ್ ಜಟಿಲ. ಆ ಬೆಳ್ಳಿ ನಾಣ್ಯಗಳನ್ನು ಹೊರಗಡೆ ತಗೊಂಡು ಬಂದು ಒಂದು ಮರದ ಕೆಳಗಡೆ ಕೂತ್ಕೊಂಡು, ಅಪ್ಪ ಮೌನಮುನಿ ದಯೆಯಿಂದ ನಮ್ಮೆಲ್ಲ ಕಷ್ಟನೂ ಮುಗ್ದೋಯ್ತು. ಈ ಸಂಪತ್ತನ್ನ ನಾವೆಲ್ಲ ಹಂಚ್ಕೊಂಡು ನಮ್ ದೇಶಕ್ಕೆ ಹೋಗಿ ಸುಖವಾಗಿ ಬಾಳೋಣ. ಹಾಗಂತ ಅಂದ್ಕೊಂಡು ಆ ರಾತ್ರಿ ಅಲ್ಲೇ ಮಲಗಿ ಬೆಳಗಾದ್ಮೇಲೆ ತಿರುಗು ಪ್ರಯಾಣ ಆಗ್ಬೇಕು ಅಂತ ಅಂದ್ಕೊಂಡು ಅಡಿಗೆಗೆ ಏನಾದ್ರೂ ಏರ್ಪಾಡು ಮಾಡ್ಕೊಳ್ತಿದ್ದಾಗ, ನಾನು ಹೋಗಿ ಅಡಿಗೆ ಮಾಡಕ್ಕೆ ಏನಾದ್ರೂ ಸಿಗುತ್ತಾ ಅಂತ ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಅಷ್ಟೊತ್ತಿಗೆ ನೀವು ಅಡಿಗೆ ಮಾಡೋದಕ್ಕೆ ಎಲ್ಲ ತಯಾರು ಮಾಡಿ. ಹಾಗಂತ ಹೇಳಿ ಅಡವಿಗೆ ಹೋಗಿ ತರಕಾರಿಗಳು ಗೆಡ್ಡೆಗಳು ತೆಗಿತಾ ಇದ್ದಾಗ, ಮೊದಲ ಮಂತ್ರದಂಡ ಜಟಿಲಿಗೆ 10,000 ಬೆಳ್ಳಿ ನಾಣ್ಯ ಸಿಕ್ಕಿದೆ ಅಂದ್ರೆ ಇನ್ನೊಂದು ಮಂತ್ರದಂಡಕ್ಕೆ ಇನ್ನು ಇಷ್ಟು ಬಳಿವಾಲ ಸಂಪತ್ತು ಸಿಗುತ್ತೋ ಏನೋ. ಹೀಗಾದ್ರೂ ಇವನ್ನ ಏಮಾರಿಸಿ ಎಲ್ಲಾ ನಿಧಿಯನ್ನ ನಾನೇ ಸ್ವಂತ ಮಾಡ್ಕೋಬೇಕು ಅವನು ಅಂದ್ಕೊಟ್ಟ ತಕ್ಷಣ ಮೂಚಿ ಹೋಗುವ ಆ ಜಿಲ್ಲೆಡಿ ಹೂಗಳನ್ನು ಅವರು ಅಡಿಗೆ ಮಾಡ್ತಾ ಇದ್ದ ಆಹಾರದಲ್ಲಿ ಮಿಕ್ಸ್ ಮಾಡ್ದ. ಇದ್ರ ಬಗ್ಗೆ ಗೊತ್ತಿಲ್ಲದೆ ಆ ಮೋಜನ ಹೊಟ್ಟೆ ತುಂಬಾ ಊಟ ಮಾಡ್ತಿದ್ರು. ಆದ್ರೆ ನಾಗೇಂದ್ರ ಮಾತ್ರ ಊಟ ಮಾಡೋ ಹಾಗೆ ಮಾಡಿ ಅದನ್ನೆಲ್ಲ ಬಿಸಾಕಿ ಮಲಗಿ ನಿದ್ದೆ ಮಾಡ್ದ. ಎಲ್ರೂ ಗಾಢವಾದ ನಿದ್ದೆಯಲ್ಲಿದ್ದಾಗ ಎದ್ದು ಮಂಜುನಾಥನನ್ನು ಹೇಳ್ಕೊಂಡು ಹೋಗಿ ಒಂದು ಹಳ್ಳವನ್ನು ತೋಡಿ ಆ ಬೆಳ್ಳಿ ನಾಣ್ಯಗಳ ಪಾತ್ರೆಯನ್ನ ಇಟ್ಟು ಮಣ್ಣು ಹಾಕ್ತಾ ಇದ್ದಾಗ ಉಸಿರಾಡಕ್ಕಾಗದೆ ಮಂಜುನಾಥ ಎಚ್ಚರವಾದ.
ಗೆಳೆಯ, ಏನ್ ಮಾಡ್ತಾ ಇದೀಯ ನೀನು? ದಯವಿಟ್ಟು ನನ್ನ ಕೊಲ್ಬೇಡ, ನನ್ನ ಹೆಂಡತಿ ಮಕ್ಕಳು ಅನಾಥರಾಗ್ಬಿಡ್ತಾರೆ. ಹಾಗಂತ ಎಷ್ಟೇ ಬೇಡ್ಕೊಂಡ್ರು ಕೂಡ ದಯೆ ತೋರಿಸದೆ ಅವನನ್ನ ಹೂತಾಕಿ ಬಂದ್ಬಿಟ್ಟ. ಮರುದಿನ ನಿದ್ದೆಯಿಂದ ಎದ್ದು ನೋಡಿದಾಗ ಆ ಮರದಲ್ಲಿ ಏನೋ ಬರೆದಿಟ್ಟಿತ್ತು. ಗೆಳೆಯರೆ, ನನ್ನ ಕ್ಷಮಿಸ್ಬಿಡಿ, ಈ ನಿಧಿಯನ್ನ ನಿಮ್ ಜೊತೆ ಹಂಚ್ಕೊಳ್ಳೋದಕ್ಕೆ ನಂಗೆ ಇಷ್ಟ ಇಲ್ಲ. ಇದು ನನ್ನ ಒಬ್ಬನಿಗೆ ಸ್ವಂತ. ಧನ್ಯವಾದ. ಅರೆ ಮಂಜುನಾಥ್ ಈ ರೀತಿ ಮಾಡಿದನಂದ್ರೆ ನಂಬಕ್ಕಾಗ್ತಾ ಇಲ್ಲ. ಬನ್ನಿ, ಅವನನ್ನ ಹುಡುಕೋಣ. ಎಲ್ಲಂತ ಹೋಗಿ ನೀವು ಹುಡುಕ್ತೀರಾ? ನಾವು ಹೋಗೋಷ್ಟರಲ್ಲಿ ಅವನು ಊರು ಬಿಟ್ಟು ಓಡೋದ್ರೆ ಇಷ್ಟು ದೂರ ಬಂದಿದ್ದು ವ್ಯರ್ಥವಾಗುತ್ತೆ. ಹೀಗೋ ಅವನ ಮಂತ್ರದಂಡ ಪಿಂಗಲವನ್ನ ಬಿಟ್ಟು ಹೋಗಿದ್ದಾನೆ. ಬನ್ನಿ ಹೋಗೋಣ, ನಮ್ಮ ಅದೃಷ್ಟವನ್ನ ಹುಡ್ಕೊಂಡು ಹೋಗೋಣ. ಹೌದು, ನಾಗೇಂದ್ರ ಹೇಳ್ತಾ ಇರೋದೇ ಸರಿ ಅನ್ಸ್ತಾ ಇದೆ. ಬಾ ಹೋಗೋಣ. ಹಾಗಂತ ಪೂರ್ವ ದಿಕ್ಕಿನಲ್ಲಿ ಪ್ರಯಾಣ ಮಾಡ್ತಿದ್ರು. ಹಾಗೆ ಹೋಗ್ತಾ ಹೋಗ್ತಾ ಕೆಲವು ದಿನಗಳ ನಂತರ ಒಂದು ದೊಡ್ಡ ಬೆಟ್ಟದ ಮೇಲೆ ಸೇರಿದ ತಕ್ಷಣ ಜೋರಾಗಿ ಮಿಂಚು ಗುಡುಗು ಶಬ್ದ. ನಾಗೇಂದ್ರ ಕೈಯಲ್ಲಿದ್ದ ಮಂತ್ರದಂಡ ಗಾಳಿಯಲ್ಲಿ ತೇಳುತ್ತಾ ಒಂದು ಗುಹೆಗೆ ಅಡ್ಡವಾಗಿದ್ದ ಬಂಡೆಗೆ ಚುಚ್ಚಿಕೊಂಡ ತಕ್ಷಣ ಆ ಬಂಡೆ ತುಂಡು ತುಂಡಾಗಿ ಹೋಗಿ ಆ ಗುಹೆಗೆ ದಾರಿ ಕಾಣಿಸ್ತು. ಅದರೊಳಗಡೆ ಅವರು ಮೂರು ಜನ ಹೋದ ತಕ್ಷಣ ಒಂದು ದೆವ್ವ ಪ್ರತ್ಯಕ್ಷವಾಗಿ ಪಿನಗ ಪಿನಗ ಪಿಂಗಲ ಗಲಗ ಗಲಗ ಪಿಂಗಲ ಹಾಗಂತ ಹೇಳಿದ ತಕ್ಷಣ ಪಿಂಗಾಲ ಮಂತ್ರದಂಡ ಹೋಗಿ ಒಂದು ಜಾಗವನ್ನು ಅಗಿದಾಗ ಅದರೊಳಗಡೆಯಿಂದ ಒಂದು ದೊಡ್ಡ ಪಾತ್ರೆಯಲ್ಲಿ ತುಂಬಾ ಚಿನ್ನದ ನಾಣ್ಯಗಳು ಹೊರಗಡೆ ಬಂತು. ಈ 10,000 ಬಂಗಾರ ನಾಣ್ಯ ನಿಮ್ಮ ಸ್ವಂತ, ತಗೊಳ್ಳಿ. ಪಿನಗ ಪಿನಗ ಪಿಂಗಲ ಗಲಗಲ ಪಿಂಗಲ. ಆ ಬಂಗಾರದ ನಿಧಿನ ಮೂರು ಜನ ಸಂತೋಷವಾಗಿ ಹೊರಗಡೆ ತಗೊಂಡ್ ಬಂದ್ರು. ಆಗ್ಲೇ ತುಂಬಾ ಕತ್ಲಾಗಿದ್ದರಿಂದ ಊಟ ಮಾಡಿ ಮಲಗಿ ಬೆಳಗಾದ್ಮೇಲೆ ಮನೆಗೆ ಹೋಗ್ಬೇಕು ಅಂತ ಅಂದ್ಕೊಂಡ್ರು. ಆದ್ರೆ ಪುನಃ ದುರ್ಬುದ್ಧಿಯಿಂದ ನಾಗೇಂದ್ರ ಅವನತ್ರ ಇದ್ದ ಜಿಲ್ಲೆಡಿ ಹೂಗಳನ್ನು ಪುನಃ ಆಹಾರದಲ್ಲಿ ಬೆರೆಸಿ ವಿಜಯೇಂದ್ರನನ್ನು ಆ ನಿಧಿಯ ಜೊತೆ ಹೂತಾಕ್ತಾ ಇದ್ದಾಗ ಎಚ್ಚರವಾದ ವಿಜಯೇಂದ್ರ, ನಾಗೇಂದ್ರ ನೀನ್ ಮಾಡ್ತಾ ಇರೋದು ದೊಡ್ಡ ಪಾಪ. ದಯವಿಟ್ಟು ನನ್ನ ಬಿಟ್ಬಿಡು, ನನ್ನ ಕೊಲ್ಬೇಡ. ಆ ನಿಧಿ ಪೂರ್ತಿ ನಿಂಗೆ ಕೊಟ್ಬಿಡ್ತೀನಿ. ಆದ್ರೂ ಕೂಡ ಕನಿಕರ ತೋರಿಸದೆ ವಿಜಯೇಂದ್ರನ ಆ ಹಳ್ಳದಲ್ಲಿ ಹೂತಾಕಿ, ನೀನು ಬದುಕಿದ್ರೆ ನಾನು ಸುಖವಾಗಿ ಇರಕ್ಕಾಗಲ್ಲೋ ವಿಜೇಂದ್ರ. ಎರಡನೇ ದಂಡದಿಂದ ಬಂಗಾರ ಸಿಕ್ಕಿದೆ ಅಂದ್ರೆ ಮೂರನೇ ದಂಡದಿಂದ ವಜ್ರ ಸಿಗ್ಬೋದು. ಅದನ್ನು ಸಂಪಾದನೆ ಮಾಡಿ ಹೋಗ್ಬೇಕಾದ್ರೆ ಈ ಬಂಗಾರ ಮತ್ತು ಆ ಬೆಳ್ಳಿಯನ್ನ ತಗೊಂಡು ಹೋಗ್ತೀನಿ. ಹಾಗಂತ ಅಂದ್ಕೊಂಡು ಹೋಗಿ ವಿಜಯೇಂದ್ರ ಬರ್ದಿರೋ ಹಾಗೆ ಒಂದು ಲೇಖನನ ಬರ್ದಿಟ್ಬಿಟ್ಟು ಏನೂ ಗೊತ್ತಿಲ್ಲದೆ ಇರೋಂತರ ಮಲ್ಕೊಂಡ. ಮರುದಿನ ಎದ್ದಾಗ ವಿಜೇಂದ್ರ ಕೂಡ ಈ ರೀತಿ ಮೋಸ ಮಾಡ್ತಾನಂತ ಅನ್ಕೊಂಡೇ ಇಲ್ಲ. ಎಲ್ಲಾ ಬಂಗಾರವನ್ನ ತಗೊಂಡ್ ಹೋಗ್ಬಿಟ್ಟ. ಬೇಜಾರಾಗ್ಬೇಡ, ಏನ್ ಮಾಡಕ್ಕಾಗುತ್ತೆ? ಅವ್ರು ಮಾಡಿರೋ ಪಾಪಕ್ಕೆ ಅವ್ರಿಗೆ ಖಂಡಿತ ಶಿಕ್ಷೆ ಆಗುತ್ತೆ. ಸರಿ ಬಾ ಹೋಗೋಣ. ಹಾಗಂತ ನಿರ್ಧಾರ ಮಾಡಿ ವಿಜಯೇಂದ್ರನ ಮಂತ್ರದಂಡವನ್ನು ತಗೊಂಡು ಅವರು ನಡ್ಕೊಂಡು ನಡ್ಕೊಂಡು 4 ದಿನಗಳ ನಂತರ ಬೇತಾಳ ಕಣಿವೆಗೆ ಬಂದು ಸೇರಿದ್ರು. ವಿಚಿತ್ರವಾದ ಪ್ರಾಣಿಗಳ ಶಬ್ದದೊಂದಿಗೆ ಭೂಮಿ ನಡುಗಿತು. ನಾಗೇಂದ್ರ ಕೈಯಲ್ಲಿದ್ದ ದಂಡ ಗಾಳಿಯಲ್ಲಿ ತೇಲಾಡುತ್ತಾ ಹೋಗಿ ಒಂದು ಜಾಗವನ್ನು ಅಗೆದಾಗ ಅಲ್ಲಿ ಒಂದು ದೊಡ್ಡ ಹಳ್ಳ ಉಂಟಾಯಿತು. ಅದರೊಳಗಡೆ ಅವರಿಬ್ರು ಹೋದ ತಕ್ಷಣ ಹಾಗಂತ ಹೇಳಿದ ತಕ್ಷಣ ನಾಗೇಂದ್ರನ ಕೈಯಲ್ಲಿದ್ದ ನಾಗುಲ ದಂಡ ಹೋಗಿ ನೆಲದಲ್ಲಿ ಚುಚ್ಚಿದಾಗ ಅದರೊಳಗಡೆಯಿಂದ ಪಳಪಳ ಅಂತ ಹೊಳೆಯುತ್ತ ವಜ್ರಗಳು. ಈ 10,000 ವಜ್ರಗಳು ನಿಮಗ್ ಸ್ವಂತ, ತಗೊಳ್ಳಿ. ಗಲಗಲ ನಾಗುಲ ನಗನಗನಾಗುಲ.
ಇಬ್ಬರು ಕಷ್ಟಪಟ್ಟು ಸಂತೋಷವಾಗಿ ಆ ವಜ್ರದ ನಿಧಿಯನ್ನು ಆ ಕಣಿವೆಯಿಂದ ಹೊರಗಡೆ ತಗೊಂಡು ಬಂದರು. ಇವತ್ತು ರಾತ್ರಿ ಇಲ್ಲಿ ವಿಶ್ರಾಂತಿ ಪಡ್ಕೊಂಡು ನಾಳೆ ಬೆಳಿಗ್ಗೆ ಪ್ರಯಾಣ ಮಾಡೋಣ. ಬೇಡ ಬೇಡ, ಇನ್ ಮುಂದೆ ಎಲ್ಲೂ ಕೂಡ ವಿಶ್ರಾಂತಿಯನ್ನ ತಗೊಳ್ಳೋದೇ ಬೇಡ. ಬಾ, ನಾವು ನಮ್ಮ ಊರಿಗೆ ಹೋಗೋಣ. ಸರಿ, ನಂಗೆ ತುಂಬಾ ಹಸಿವಾಗ್ತಾ ಇದೆ, ತಿನ್ನೋದಕ್ಕೆ ಏನಾದರೂ ಇದೆಯಾ ಅಂತ ನೋಡ್ಕೊಂಬರ್ತೀನಿ. ನಂಗೆ ಬೇಡ ನಾಗೇಂದ್ರ, ನೀನ್ ಬೇಕಾದ್ರೆ ತಿನ್ಕೋವಾ. ನಾನು ನಮ್ಮ ಊರನ್ನ ಸೇರೋ ತನಕ ತಿನ್ನೋದು ಇಲ್ಲ ಮಲಗೋದು ಇಲ್ಲ. ಇವನಿಗೆ ಅನುಮಾನ ಬಂದಿದೆ ಅನ್ಸುತ್ತೆ. ಸರಿ, ನಿನ್ನಿಷ್ಟ, ಸರಿ ಬಾ ಹೋಗೋಣ. ಹಾಗಂತ ಹೇಳಿ ಇಬ್ರು ಕೂಡ ಒಂದು ಕಟ್ಟೆನ ಭುಜದ ಮೇಲೆ ಇಟ್ಕೊಂಡು ಮಧ್ಯದಲ್ಲಿ ವಜ್ರದ ನಿಧಿಯನ್ನು ಇಟ್ಕೊಂಡು ಹೋಗ್ತಾ ಇದ್ರು. ದಾರಿಯಲ್ಲಿ ಒಂದು ಜಲಪಾತವನ್ನು ನೋಡಿದ್ರು. ಗೆಳೆಯ, ಒಂದು ಕ್ಷಣ ನಿಂತು ಸ್ವಲ್ಪ ನೀರು ಕುಡ್ಕೊಂಡು ಹೋಗೋಣ. ಹಾಗಂತ ನೀರು ಕುಡಿಯೋದಕ್ಕೋಸ್ಕರ ಆ ದಂಡವನ್ನು ಪಕ್ಕದಲ್ಲಿಟ್ಟು ಬಗ್ಗಿದ ಮುರುಗನನ್ನು ನೀರೊಳಗಡೆ ತಳ್ಬಿಟ್ಟ. ನೀರಲ್ಲಿ ಮುಳುಗ್ತಾ ಇದ್ದ ಮುರುಗ, ದ್ರೋಹಿ, ದುಡ್ಡಿಗೋಸ್ಕರ ಪ್ರಾಣ ಸ್ನೇಹಿತರನ್ನ ಕೊಲ್ತಾ ಇದೀಯಾ, ನಿನ್ನ ಆ ದೇವರು ಬಿಡೋದಿಲ್ಲ ಹಾಗಂತ ಹೇಳಿ ಅಲ್ಲೇ ಮುಳುಗೋಗಿ ಅವನು ಸತ್ತೋದ. ನಾಗೇಂದ್ರ ಅಲ್ಲೇ ಇದ್ದ ಬಂಡೆಗಳ ಮಧ್ಯದಲ್ಲಿ ಆ ನಿಧಿಯನ್ನು ಬಚ್ಚಿಟ್ಟು ಗುರುತಿಗೋಸ್ಕರ ಅಲ್ಲಿ ಒಂದು ತಲೆಬುರುಡೆಯ ಚಿತ್ರವನ್ನು ಬಿಡಿಸ್ದ. ಮುರುಗನ ಮಂತ್ರದಂಡ ಹಂತಕಿನ ತಗೊಂಡು ಊರು ದಿಕ್ಕಿನ ಕಡೆ ಹೋಗ್ತಾ ಇದ್ದ. 10,000 ಬೆಳ್ಳಿ ನಾಣ್ಯ, 10,000 ಬಂಗಾರ ನಾಣ್ಯ, 10,000 ವಜ್ರ ಎಲ್ಲ ನನ್ಗೆ ಸ್ವಂತ, ನನ್ ಒಬ್ನಿಗೆ ಸ್ವಂತ. ಈಗ ಏನ್ ಸಂಪತ್ತು ಸಿಗುತ್ತೋ ಈ ಮಂತ್ರದಂಡದಿಂದ. ಹಾಗಂತ ನಡ್ಕೊಂಡು ಹೋಗ್ತಾ ಇದ್ದ. ದಿನಗಳು ಹೋಗ್ತಾ ಇತ್ತು. ಹಸುವಿಂದ ತುಂಬಾ ಸುಸ್ತಾಗ್ತಿತ್ತು. ಅವನು ಇವಾಗ ಹೋಗ್ತಿರುವ ಜಾಗ ಚಿಕ್ಕ ಗಿಡಗಳು ಕೂಡ ಇಲ್ಲದೆ ಇರುವ ಮರಳು ಭೂಮಿ. ಎಲ್ಲೇ ಹೋಗಿ ನೋಡಿದ್ರು ಕೂಡ ಒಂದು ಹನಿ ನೀರು ಕೂಡ ಇಲ್ಲ. ಸರಿ, ಹಿಂದಕ್ಕೆ ಹೋಗ್ಬಿಡಣ, ಸಿಕ್ಕಿದ ಸಂಪತ್ತನ್ನ ತಗೊಂಡು ಹಾಯಾಗಿರೋಣ. ಇಲ್ಲ ಇಲ್ಲ, 4ನೇ ಮಂತ್ರದಂಡದಿಂದ ಇನ್ನೂ ದೊಡ್ಡ ನಿಧಿ ಸಿಗುತ್ತೆ ಅನ್ಸುತ್ತೆ. ಹೋಗ್ತೀನಿ, ಎಷ್ಟೇ ಕಷ್ಟ ಆದ್ರೂ ಕೂಡ ಹೋಗ್ತೀನಿ. ಹಾಗಂತ ಅಂದ್ಕೊಂಡು ತುಂಬಾ ಕಷ್ಟದಿಂದ ನಡ್ಕೊಂಡು ನಡ್ಕೊಂಡು ಹೋಗುವಾಗ ಎಲ್ಲಿ ನೋಡಿದ್ರು ಕೂಡ ಮರಳು ಮಾತ್ರ ಇತ್ತು. ಬಿಸಿಲು ತುಂಬಾ ಹೊಡಿತಾ ಇತ್ತು. ಮಧ್ಯದಲ್ಲಿ ಒಂದ್ ಮರ, 4 ಎಲೆಗಳೊಂದಿಗೆ ಒಂದೇ ಒಂದು ಹಣ್ಣಿನ ಜೊತೆ ವಿಚಿತ್ರವಾದ ಮರ. ಹಸಿವಿಂದ ಸತ್ತೋಗ ತರ ಇದ್ದ ಅವನಿಗೆ ಆ ಹಣ್ಣನ್ನು ನೋಡಿದ ತಕ್ಷಣ ಹೋದ ಪ್ರಾಣ ವಾಪಸ್ ಬಂತು. ತಕ್ಷಣ ಅಲ್ಲಿಗೆ ಹೋಗಿ ಆ ಮರವನ್ನು ಹತ್ತಿ ಆ ಹಣ್ಣನ್ನು ಕೀಳ್ಬೇಕು ಅಂತ ಅಂದ್ಕೊಳ್ಳುವಾಗ ಗಾಳಿ ತುಂಬಾ ಜೋರಾಗಿ ಬೀಸ್ತಾ ಇತ್ತು. ನಾಗೇಂದ್ರನ ಕೈಯಲ್ಲಿದ್ದ ಹಂತಕ್ಕೆ ಮೇಲೆ ಬಂದು ಗಾಳಿಯಲ್ಲಿ ತಿರುಗಾಡ್ತಾ ಆ ಮರದ ಕೊಂಬೆಗೆ ಚುಚ್ಚಿಕೊಳ್ತು. ತಕ್ಷಣ ಆ ಮರದೊಂದಿಗೆ ಗಾಳಿಯಲ್ಲಿ ಹಾರಾಡ್ತಾ ಆಕಾಶ ಮಾರ್ಗದಲ್ಲಿ ಹೋಗ್ತಾ ಹೋಗ್ತಾ ಒಂದು ದೊಡ್ಡ ಬೆಟ್ಟದ ಮೇಲಿಂದ ಆ ಮರ ಕೆಳಗಡೆ ಬಂತು. ಆಶ್ಚರ್ಯದಿಂದ ಮರದಿಂದ ಕೆಳಗಡೆ ಇಳಿದು ನೋಡಿದ್ರೆ ಒಬ್ಬ ಮನುಷ್ಯ, ಅರ್ಧ ಮನುಷ್ಯ ಅರ್ಧ ಕಲ್ಲು, ಕೈಗಳೆರಡು ಕೂಡ ಕಟ್ ಹಾಕಿತ್ತು. ಅವನ ಮೈಯಲ್ಲಿ ಹಾವು ಚೀಳು ಎಲ್ಲ ಕಚ್ತಾ ಇತ್ತು. ಅವುಗಳೆಲ್ಲ ನೋಡಕ್ಕೆ ತುಂಬಾ ಕೋಪದಲ್ಲಿದ್ದ ಹಾಗೆ ಅನಿಸ್ತು. ಅವನ ರಕ್ತವನ್ನು ಎಲ್ಲವೂ ಕುಡಿತಿದ್ದವು. ಕ್ಷಣಕ್ಕೆ ಒಂದು ಸಲ ಗಾಳಿಯಿಂದ ಒಂದು ದೊಡ್ಡ ಮರದ ಕಟ್ಟಿಗೆ ಬಂದು ಅವನ ತಲೆಗೆ ಹೊಡೆದು ಹೊಡೆದು ಹೋಗ್ತಾ ಇತ್ತು. ಆ ನೋವನ್ನು ತಡ್ಕೊಳಕಾಗದೆ ಆ ಮನುಷ್ಯ ನರಕಯಾತನ ಅನುಭವಿಸ್ತಿದ್ದ. ನಂಗೆ ಬುದ್ಧಿ ಬಂತು, ನನ್ನ ಕ್ಷಮಿಸಿ, ನನ್ನ ಬಿಟ್ಬಿಡಿ. ನಂಗೆ ಬುದ್ಧಿ ಬಂದಿದೆ, ನನ್ನ ಕ್ಷಮಿಸಿ, ನನ್ನ ಬಿಟ್ಬಿಡಿ. ಅದೇನೋ ಅರ್ಥವಾಗದೆ ಅವನು ಏನಪ್ಪ ಇದು ಅಂತ ನೋಡ್ತಿದ್ದಾಗ ಅಲ್ಲಿ ಒಂದು ದೆವ್ವ ಪ್ರತ್ಯಕ್ಷವಾಯಿತು. ಬಂದ ಬಂದ ಬಂದ, ದೆವ್ವದ ಮನಸ್ಸಿರೋನು ಬಂದ. ತಾಕಿ ತಾಕಿ ಹಂತಕಿ, ಹಣ ಹಣ ಹಂತಕಿ. ಹಾಗಂತ ಹೇಳಿದ ತಕ್ಷಣ ಹಂತಕಿ ಮಂತ್ರದಂಡ ಹೋಗಿ ಅರ್ಧ ಮನುಷ್ಯ ಅರ್ಧ ಕಲ್ಲಾಗಿ ಇರುವವನನ್ನು ಚುಚ್ಚಿದ ತಕ್ಷಣ ಅವನು ತುಂಡು ತುಂಡಾಗಿ ಹೋಗ್ಬಿಟ್ಟ. ಅವನು ಭಸ್ಮವಾದ. ಆ ಚೈನ್ಗಳು ಹೋಗಿ ನಾಗೇಂದ್ರನ ಬಂಧಿಸಿದವು. ಅರ್ಧ ಕಲ್ಲು ಅರ್ಧ ಮನುಷ್ಯನಾಗಿ ಬದಲಾದ. ಹಾವುಗಳು ಚೀಳುಗಳು ಹೀಗೆ ಎಲ್ಲ ಪ್ರಾಣಿಗಳು ಅವನನ್ನು ಕಚ್ತಾ ಇದ್ದಾಗ ನೋವಿಂದ ಅವನನ್ನು ಅಳುತ್ತಿದ್ದ.
ಮೇಲಿಂದ ಆ ದೊಡ್ಡ ಮರದ ಕಟ್ಟಿಗೆ ಅವನ ತಲೆಗೆ ಹೊಡಿತಾ ಇದ್ದಾಗ ಕಣ್ಣಿಂದ ರಕ್ತ, ತಲೆಯಿಂದ ರಕ್ತ, ನೋವಿನಿಂದ ಅವನನ್ನು ಹೇಳುತ್ತಿದ್ದ. ಏನಿದು ಏನಿದು, ನನ್ನ ನನ್ನ ಬಿಟ್ಬಿಡಿ, ಮೌನ ಮುನಿ ಹೇಳಿನೇ ನಾ ಬಂದಿದ್ದು. ಹಾಗಂತ ಹೇಳಿದ ತಕ್ಷಣ ಆ ದೇವ ಮೌನ ಮುನಿಯಾಗಿ ಬದಲಾಗಿ, ಸಾಮಾನ್ಯ ಬಂಗಾರಕ್ಕೋಸ್ಕರ ಪ್ರಾಣ ಸ್ನೇಹಿತರನ್ನ ಕೊಂದ ನಿನ್ಗೆ ಇದೇ ಶಿಕ್ಷೆ. ನಿನ್ ರೀತಿ ಇನ್ನೊಬ್ಬ ಬರೋ ತನಕ ನಿನ್ಗೆ ಈ ಶಿಕ್ಷೆ ಮುಂದುವರಿತನ ಇರುತ್ತೆ. ಸ್ವಾಮಿ, ನನ್ನ ಕ್ಷಮಿಸ್ಬಿಡಿ, ದಯವಿಟ್ಟು ನನ್ನ ಬಿಟ್ಬಿಡಿ. ಆಗೋದೇ ಇಲ್ಲ. ಹಂತಕರಿಗೆ ಹಂತಕಿ ಮಂತ್ರ ದಂಡ ಕೊಡೋ ಶಿಕ್ಷೆ ಇದು. ನಿನ್ನ ಸ್ಥಾನಕ್ಕೆ ಇನ್ನೊಬ್ಬ ಬರೋ ತನಕ ನಿನಗೆ ಸಾವೇ ಇರಲ್ಲ. ಕ್ಷಣ ಕ್ಷಣ ನರಕವನ್ನ ಅನುಭವಿಸು. ನಿನ್ನ ಮುಂಚೆ ಇದ್ದ ಅವನು 42 ವರ್ಷ ಈ ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದ. ನೀನ್ ಬಂದ ಮೇಲೆ ಅವನಿಗೆ ಶಿಕ್ಷೆ ಮುಕ್ತಾಯವಾಗಿ ಅವನ ಪ್ರಾಣ ಹೋಯ್ತು. ಹಾಗಂತ ಹೇಳಿ ಮೌನ ಮುನಿ ಮಾಯವಾದ್ರು. ಮಂಜುನಾಥ ವಿಜಯೇಂದ್ರ ಮುರುಘನನ್ನು ಆ ಸ್ವಾಮೀಜಿ ಕಾಪಾಡಿ ಆ ನಿಧಿಯನ್ನು ಅವರ ಹತ್ರ ಕೊಟ್ಟು ಅವರಿಟ್ಟಿದ್ದ ಪರೀಕ್ಷೆಯಲ್ಲಿ ಅತಿ ಆಸೆಯಿಂದ ದುರ್ಬುದ್ಧಿಯಿಂದ ಪ್ರಾಣ ಸ್ನೇಹಿತರನ್ನು ಕೊಂದ ಆ ನಾಗೇಂದ್ರನ ಗತಿ ಏನಾಯ್ತು ಅಂತ ಹೇಳಿದ್ರು. ನೋಡ್ರಪ್ಪ, ನೀವಾದ್ರೂ ಸಂತೃಪ್ತಿಯಿಂದ 4 ಜನರಿಗೆ ಉಪಯೋಗ ಆಗೋ ರೀತಿ ಬಾಳಿ. ಎಲ್ಲಾ ನಿಧಿಯನ್ನು ಮಂಜುನಾಥ ಸಮಾನವಾಗಿ 4 ಭಾಗಗಳು ಮಾಡಿ ಒಂದು ಭಾಗವನ್ನು ನಾಗೇಂದ್ರನ ಕುಟುಂಬಕ್ಕೆ ಕೊಟ್ರು. ಮಿಕ್ಕಿರ ನಿಧಿಯಲ್ಲಿ ಆ ದೇಶದಲ್ಲಿ ಬರಗಾಲ ಹೋಗೋ ತನಕ ಬಡ ಪ್ರಜೆಗಳಿಗೆ ದಾನ ಧರ್ಮ ಮಾಡ್ತಾ ಇದ್ರು. ಹಾಗೆ ಅವರು ಸುಖವಾಗಿ ಬಾಳ್ತಾ ಇದ್ರು.